ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಆಯ್ ರುಪಾಕ್ಷ ಸೊ ಇವತ್ತಿನ ಒಂದು ಸೆಷನಲ್ಲಿ ನಾವು ಏನು ಅಂದರೆ ಇಂಟರ್ ಇಂಟರ್ಲಿಂಕಿಂಗ್ ಆಫ್ ವಾಟರ್ ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಸೊ ನೋಡಿರಿ ಇಂಟರ್ಲಿಂಕಿಂಗ್ ಆಫ್ ಪ್ರೊಜೆಕ್ಟ್ ಯಾಕೆ ಈಗ ಇಂಪಾರ್ಟೆಂಟ್ ಇದೆಯಪ್ಪ ಅಂದರೆ ರೀಸೆಂಟಾಗಿ ಬಜೆಟ್ ಬಂತಲ್ಲ ಯೂನಿಯನ್ ಬಜೆಟ್ ಅದರೊಳಗೆ ನಿರ್ಮಲಾ ಸೀತಾರಾಮನ್ ಅವರು ಐದು ನದಿಗಳನ್ನು ಜೋಡಿಸೋ ಬಗ್ಗೆ ಮಾತಾಡಿದರು ಸೊ ಯಾವ ಐದು ನದಿಗಳ ಪ್ರೊಜೆಕ್ಟ್ ಅಂದರೆ ಫಸ್ಟ್ ಬಂದುಬಿಟ್ಟು ಗಂಗಾ ಪಿಂಜಾರ್ ಅಂತೇಳಿ ಫಸ್ಟ್ ಪ್ರಾಜೆಕ್ಟ್ ಬಂದು ಯಾವುದಪ್ಪ ಅಂದರೆ ಗಂಗಾ ಪಿಂಜಾರ್ ಅಂಥೇಳಿ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವುದಂದರೆ ಕಾವೇರಿ ಮತ್ತು ಪೆಣ್ಣಾರ್ ನದಿ ನೆಕ್ಸ್ಟ್ ಕಾವೇರಿ ಪೆಣ್ಣಾರ್ ನದಿ ಅದ್ರ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವುದಪ್ಪ ಅಂದರೆ ಕಾವೇರಿ ಮತ್ತು ಕೃಷ್ಣಾ ನದಿ ಜೋಡಿಸೋದು ಅದಾದಮೇಲೆ ಕೃಷ್ಣ ಮತ್ತು ಗೋದಾವರಿ ನದಿ ಜೋಡಿಸೋದು ಕೃಷ್ಣ ಮತ್ತು ಗೋದಾವರಿ ನದಿನ ಜೋಡಿಸೋದು ಲಾಸ್ಟ್ ಯಾವುದಪ್ಪ ಅಂದರೆ ಪೀರ್ ತಾಪಿ ಮತ್ತು ನರ್ಮದಾ ನದಿನ ಜೋಡಿಸೋದು so y mur ಈ ಮೂರು ನದಿಗಳನ್ನು ಜೋಡಿಸೋದು ಟೋಟಲಾಗಿ ಅವರು ಐದು ಪ್ರಾಜೆಕ್ಟ್ನ ಸ್ಯಾಂಕ್ಷನ್ ಮಾಡಿದ್ರು ಫಸ್ಟ್ ಯಾವುದಪ್ಪ ಅಂದರೆ ಗಂಗಾ ಪಿಂಜಾರ್ ನದಿ ಅಂತ ನೆಕ್ಸ್ಟು ಕಾವೇರಿ ಪೆನ್ನಾರ್ ನದಿಯನ್ನು ಜೋಡಿಸೋದು ನೆಕ್ಸ್ಟ್ ಕಾವೇರಿ ಮತ್ತು ಕೃಷ್ಣಾ ನದಿನ ಜೋಡಿಸೋದು ಅದಾದಮೇಲೆ ಕೃಷ್ಣ ಮತ್ತು ಗೋದಾವರಿ ನದಿನ ಜೋಡಿಸೋದು ಅದಾದಮೇಲೆ ಫೀರ್ ತ್ಯಾಪಿ ಮತ್ತು ನರ್ಮನಾ ನದಿನ ಜೋಡಿಸೋದು ಸೊ ಇವೆಲ್ಲ ಜೋಡಿಸೋದ್ರ ಬಗ್ಗೆ ಅವರು ಡಿಸ್ಕಸ್ ಮಾಡೋದ್ರಿಂದ ಇದರಿಂದ ಆಗುವಂಥ ಎನ್ವೈರ್ಮೆಂಟ್ ಇಂಫ್ಯಾಕ್ಟ್ ಇರ್ಬೋದು ಇದರಿಂದ ಏನೇನು ಅನುಕೂಲತೆಗಳಿದೆ ಏನೇನು ಅನಾನುಕೂಲತೆಗಳಿವೆ ಆಮೇಲೆ ಈ ಇಂಟರ್ಲಿಂಕಿಂಗ್ ಅನ್ನೋ ವಾಟ್ರು ಇವಾಗ ಸ್ಟಾರ್ಟ್ ಆಗಿದ್ದ ಅಥವಾ ಇದು ಮುಂಚೆನೇ ಇತ್ತ ಇದ್ರ ಬಗ್ಗೆ ಹಿಸ್ಟ್ರಿ ಏನು ಅದನ್ನು ತಿಳ್ಕೊಂಬರೋಣ ಸೊ ಸೊ ನೋಡ್ರಿ ಈ ಇಂಟರ್ಲಿಂಕಿಂಗ್ ಆಫ್ ವಾಟರ್ ಇದೆಯಲ್ಲ ಇದು ಇವಾಗ ಸ್ಟಾರ್ಟ್ ಆಗಿದ್ದಲ್ಲ ಸೊ ಇದು ಬ್ರಿಟಿಷರ ಕಾಲದಲ್ಲೇ ಸ್ಟಾರ್ಟ್ ಆಗಿದ್ದು ಇದನ್ನು ಫಸ್ಟ್ ಸ್ಟಾರ್ಟ್ ಮಾಡಿದವರು ಯಾರಪ್ಪ ಅಂದರೆ ಸರ್ ಅರ್ತೂರ್ ಅಂತೇಳಿ ಸೊ ಯಾರು ಸ್ಟಾರ್ಟ್ ಮಾಡಿದ್ರು ಅಂದರೆ ಸರ್ ಅರ್ತೂರನ್ನೋರು ಒನ್ ಫಿಫ್ಟಿ ಇಯರ್ಸ್ ಬ್ಯಾಕೆ ಸ್ಟಾರ್ಟ್ ಮಾಡಿದರು ಸೊ ಇವ್ರು ಯಾರಿದ್ರಪ್ಪ ಅಂದರೆ ಬ್ರಿಟಿಷ್ ಗೌರ್ಮೆಂಟಲ್ಲಿ ಅಂದರೆ ಆಗ ಬ್ರಿಟಿಷ್ ಸರ್ಕಾರದಲ್ಲಿ ಇವರೊಂದು ಜನರಲ್ ಆಗಿದ್ದರು ಸೊ ಇವರೊಂದು ಮೇಜರ್ ಜನರಲ್ ಆಗಿದ್ದರು ಇವರು ಏನು ಹೇಳಿದ್ರು ಅಂದರೆ ಗಂಗಾ ನದಿನ ಕಾವೇರಿ ನದಿ ಜೊತೆಗೆ ಸೇರಿಸ್ಬೇಕು ನೋಡಿರಿ ಗಂಗಾ ರಿವರ್ ಇದೆಯಲ್ಲ ಗಂಗಾ ನದಿನ ಕಾವೇರಿ ನದಿ ಜೊತೆ ಸೇರಿಸ್ಬೇಕಂತ ಹೇಳಿದರು ಯಾಕಂದರೆ ಅವರಿಗೆ ಇನ್ಲ್ಯಾಂಡ್ ವಾಟರ್ ವೇಸ್ ಟ್ರಾನ್ಸ್ಪೋರ್ಟ್ ಬೇಕಿತ್ತು ಸೊ ಹಾಗಾಗಿ ಗಂಗಾ ನದಿನ ಕಾವೇರಿ ನದಿಗೆ ಜೋಡಿಸಿದ್ರು ಏನಾಗುತ್ತಪ್ಪ ಅಂದರೆ ಇನ್ಲ್ಯಾಂಡ್ ವಾಟರ್ ಟ್ರಾನ್ಸ್ಪೋರ್ಟ್ ಆಗುತ್ತೆ ಆಮೇಲೆ ಡಿಫೆನ್ಸ್ ಸಿಸ್ಟಮ್ನ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಆಮೇಲೆ ಗೂಡ್ಸ್ನ ಈಸಿಯಾಗಿ ಟ್ರಾನ್ಸ್ಪೋರ್ಟ್ ಮಾಡ್ಬೋದು ಅಂತ ಸರ್ ಆರ್ಥರ್ ಅವ್ರು ಏನು ಮಾಡಿದ್ರು ಅಂದರೆ ನೂರೈವತ್ತು ವರ್ಷದಿಂದನೇ ಹೇಳಿದರು ಇದಾದಮೇಲೆ ನೆಕ್ಸ್ಟ್ ಯಾರು ಬಂದ್ರಪ್ಪ ಅಂದರೆ ನೈನ್ಟೀನ್ ಸಿಕ್ಸ್ಟಿ ಟೂ ಅಲ್ಲಿ ನಮ್ಮ ಕೆ ಎಲ್ ನೈನ್ಟೀನ್ ಸಿಕ್ಸ್ಟೀಸಲ್ಲಿ ಕೆ ಎಲ್ ರಾವಣ್ ಅವರು ಮತ್ತೊಂದು ಪ್ರಪೋಸಲ್ ತರ್ತಾರೆ ಏನು ಹೇಳ್ತಾರೆ ಅಂದರೆ ಅವರು ಕೂಡ ಸೇಮ್ ಹೇಳ್ತಾರೆ ಏನಂದರೆ ಗಂಗಾ ನದಿನ ಕಾವೇರಿ ನದಿ ಜೊತೆ ಸೇರಿಸೋಣ ಇವ್ರು ಏನಿರ್ತಾರಪ್ಪ ಅಂದರೆ ಮಿನಿಸ್ಟ್ರಿ ಆಫ್ ಸ್ಟೇಟ್ ಫಾರ್ ಎನರ್ಜಿ ಆ್ಯಂಡ್ ಫಾರ್ ಎನರ್ಜಿ ಆ್ಯಂಡ್ ಇರಿಗೇಷನ್ ಇರ್ತಾರೆ ಸೊ ನೋಡ್ರಿ ಏನಿರ್ತಾರೆ ಅಂದರೆ ಮಿನಿಸ್ಟ್ರಿ ಆಫ್ ಸ್ಟೇಟ್ ಫಾರ್ ಎನರ್ಜಿ ಆ್ಯಂಡ್ ಇರಿಗೇಷನ್ ಇರ್ತಾರೆ ಇವರು ಹತ್ತೊಂಬತ್ತು ನೂರ ಅರವತ್ತರಲ್ಲೇ ಹೇಳ್ತಾರೆ ನಾವೇನು ಮಾಡೋಣ ಅಂದರೆ ಅಗೇನ್ ಗಂಗಾ ನದಿನ ಕಾವೇರಿ ನದಿ ಜೊತೆ ಅವಾಗ ಏನಾಗ್ತದೆ ಅಂದರೆ ನಮಗೆ ಮತ್ತೆ ಅಗೇನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ ಸೊ ಈ ದಿಶೆಯಲ್ಲಿ ಏನು ಮಾಡ್ತಾರೆ ಅಂದರೆ ನಮ್ಮ ಮಾಜಿ ಪ್ರಧಾನಿಗಳಾದ ಇಂದಿರಾ ಗಾಂಧಿಯವರು ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಒಂದು ಅಥಾರಿಟಿನ ಎಸ್ಟಾಬ್ಲಿಷ್ ಮಾಡ್ತಾರೆ ಯಾವುದಂದ್ರೆ ನ್ಯಾಷನಲ್ ವಾಟರ್ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ ಅಂತೇಳಿ ಸೊ ನೋಡ್ರಿ ಇವರೊಂದು ಅಥಾರಿಟಿನ ಇವರೊಂದು ಅಥಾರಿಟಿನ ಜಾರಿಗೆ ತರ್ತಾರೆ ಯಾವುದಪ್ಪ ಅಂದರೆ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ ಅಂತೇಳಿ ಇವರೊಂದು ಜಾರಿಗೆ ತರ್ತಾರೆ ಸೊ ಈ ಅಥಾರಿಟಿ ಏನು ಮಾಡೋದಂದ್ರೆ ಯಾವ್ಯಾವ ನದಿ ಜೋಡಿಸ್ಬೇಕು ಎಲ್ಲಿ ಜೋಡಿಸ್ಬೇಕು ಮತ್ತು ಅದಕ್ಕಿರುವಂಥ ಎಕನಾಮಿಕ್ ಕಾಸ್ಟ್ ಏನು ಅದನ್ನೆಲ್ಲ ಸ್ಟಡಿ ಮಾಡೋದಕ್ಕೆ ಈ ಏಜೆನ್ಸಿನ ಸ್ಥಾಪನೆ ಮಾಡ್ತಾರೆ ಇದಾದಮೇಲೆ ನೆಕ್ಸ್ಟ್ ಇವೆಂಟ್ ಯಾವ್ದು ಬರುತ್ತಪ್ಪ ಅಂದರೆ ಎರಡು ಸಾವಿರದ ಮೂರಲ್ಲಿ ಸುಪ್ರೀಂ ಕೋರ್ಟ್ ಅವ್ರು ಏನು ಮಾಡ್ತಾರೆ ಅಂದರೆ ಸರ್ಕಾರಕ್ಕೆ ಒಂದು ನೋಟಿಸ್ ಕೊಡ್ತಾರೆ ಎರಡು ಸಾವಿರದ ಮೂರಲ್ಲಿ ಸುಪ್ರೀಂ ಕೋರ್ಟ್ ಅವರು ಸರ್ಕಾರಕ್ಕೊಂದು ನೋಟಿಸ್ ಕೊಡ್ತಾರೆ ಏನಂದರೆ ಸೊ ನೀವು ಇನ್ನೂ ಎಷ್ಟು ದಿನ ಇನ್ನು ಇಂಟರ್ಲಿಂಕಿಂಗ್ ವಾಟ್ ವಾಟರ್ ಪ್ರಾಜೆಕ್ಟ್ನ ಮುಂದೆ ತೊಗೊಂಡು ಹೋಗ್ತೀರಾ ಅಟ್ಲೀಸ್ಟ್ ಇವಾಗಾದರೂ ಫೈನಲೈಸ್ ಮಾಡಿರಿ ಈಗ ಫೈನಲೈಸ್ ಮಾಡಿ ಇದನ್ನು ಎರಡು ಸಾವಿರದ ಹದಿನಾರೊಳಗೆ ಇಂಪ್ಲಿಮೆಂಟ್ ಮಾಡಿರಿ ಅಂತ ಹೇಳ್ತಾರೆ ಸೊ ನೋಡಿರಿ ಎರಡು ಸಾವಿರದ ಮೂರಲ್ಲಿ ಏನು ಮಾಡ್ತಾರೆ ಅಂದರೆ ಸುಪ್ರೀಂ ಕೋರ್ಟ್ ಅವರು ಗೌರ್ಮೆಂಟಿಗೆ ಆರ್ಡರ್ ಮಾಡುತ್ತೇನಂತ ಸೊ ಈಗಾದರೂ ಆದರೂ ನೀವು ಇಂಟರ್ಲಿಂಕಿಂಗ್ ವಾಟರ್ ಇಂಟ್ರ್ಲಿಂಕಿಂಗ್ ರಿವರ್ ಇದೆಯಲ್ಲ ಯಾವ್ಯಾವ್ದು ಇದೆಯಾ ಅಂತ ಫೈನಲೈಸ್ ಮಾಡಿ ಅದನ್ನು ಎರಡು ಸಾವಿರದ ಹದಿನಾರಕ್ಕೆ ಇಂಪ್ಲಿಮೆಂಟ್ ಮಾಡಿರಿ ಅಂತಾರೆ ಸೊ ಇದಕ್ಕೋಸ್ಕರ ಎರಡು ಸಾವಿರದ ನಾಲ್ಕರಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಗೌರ್ಮೆಂಟ್ ಏನು ಮಾಡುತ್ತಪ್ಪ ಅಂದರೆ ಇಂಟರ್ ಇಂಟರ್ ವಾಟರ್ ಲಿಂಕಿಂಗ್ ಟಾಸ್ಕಿಂಗ್ ಫೋರ್ಸ್ ಅಂತ ಸ್ಟಾಪ್ ಮಾಡ ಇಂಟರ್ ವಾಟರ್ ಲಿಂಕಿಂಗ್ ಏಜೆನ್ಸಿನ ಸ್ಟಾಪ್ ಮಾಡುತ್ತೆ ಸೊ ನೋಡಿರಿ ಗೌರ್ಮೆಂಟ್ ಅವ್ರು ಏನು ಮಾಡ್ತಾರೆ ಅಂದರೆ ಇಂಟರ್ ಲಿಂಕಿಂಗ್ ರಿವರ್ ಏಜೆನ್ಸಿಗೆ ಒಂದು ಟಾಸ್ಕಿಂಗ್ ಏಜ ಟಾಸ್ಕಿಂಗ್ ಫೋರ್ಸ್ನ ಸ್ಥಾಪನೆ ಮಾಡುತ್ತೆ ಸೊ ಇದು ಏನು ಮಾಡಬೇಕಪ್ಪ ಅಂದರೆ ಯಾವ್ಯಾವ ಪ್ರಾಜೆಕ್ಟ್ ಇರುತ್ತೆ ಅದನ್ನು ಫೈನಲೈಸ್ ಮಾಡಬೇಕು ಸೊ ಇದಾದಮೇಲೆ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವಾಗ ಬರುತ್ತೆ ಅಂದರೆ ಎರಡು ಸಾವಿರದ ಹದಿನಾಲ್ಕರೊಳಗೆ ಸೊ ಎರಡು ಸಾವಿರದ ಹದಿನಾಲ್ಕರೊಳಗೆ ಒಂದು ಮೇಜರ್ ಇದು ಆಗುತ್ತಪ್ಪ ಮೇಜರ್ ಇವೆಂಟ್ ಏನಂದರೆ ಕೇನ್ ಮತ್ತು ಬೇಟ್ವಾ ನದಿಗೆ ಕ್ಯಾಬಿನೆಟ್ ಅಪ್ರೂವಲ್ ಸಿಗುತ್ತೆ ಸೊ ನೋಡಿರಿ ಕೇನ್ ಕೇನ್ ಮತ್ತು ಬೇಟ್ವಾ ನದಿನ ಜೋಡ್ಸೋಕ್ಕೆ ಕ್ಯಾಬಿನೆಟ್ ಅಪ್ರೂವಲ್ ಕೊಡ್ತಾರೆ ಸೊ ಇದೇನಿರುತ್ತೆಂದರೆ ಈ ಪ್ರಾಜೆಕ್ಟು ಫಸ್ಟ್ ಮೇಜರ್ ಸೆಂಟ್ರಲಿ ಸ್ಪಾನ್ಸರ್ಡ್ ಪ್ರಾಜೆಕ್ಟ್ ಈ ಪ್ರಾಜೆಕ್ಟ್ ಏನಿದೆಯಲ್ಲ ಫಸ್ಟ್ ಮೇಜರ್ಲಿ ಸೆಂಟ್ರಲ್ ಪ್ರಾಜೆಕ್ಟ್ ಇದರೊಳಗೆ ತೊಂಬತ್ತು ಪರ್ಸೆಂಟ್ ಆಫ್ ದ ಅಮೌಂಟ್ನ ಯಾರು ಬರೆಸ್ತಾರಪ್ಪ ಅಂದರೆ ಕೇಂದ್ರ ಸರ್ಕಾರನೇ ಬರೆಸ್ತಾರೆ ಸೊ ನೋಡಿರಿ ನಿಮಗೆ ಯಾವಾಗಾದರೂ ಕ್ವಶನ್ ಕೇಳಿದರೆ ಯಾವುದು ಫಸ್ಟ್ ಮೇಜರ್ಲಿ ಸೆಂಟ್ರಲ್ಲಿ ಸ್ಪಾನ್ಸರ್ಡ್ ಪ್ರಾಜೆಕ್ಟ್ ಫಾರ್ ಇಂಟರ್ಲಿಂಕಿಂಗ್ ಆಫ್ ರಿವರ್ಸ್ ಅಂದರೆ ಅದು ಬಂದ್ಬಿಟ್ಟು ಕೇನ್ ಮತ್ತು ನದಿ ಜೋಡಣೆ ಸೊ ಅದು ಯಾವಾಗುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದಕ್ಕೆ ಕ್ಯಾಬಿನೆಟ್ ಅಪ್ರೂವಲ್ ಕೊಡ್ತಾರೆ ಸೊ ಇದಾದು ಇದು ಒಂದು ಬ್ರೀಫ್ ಹಿಸ್ಟ್ರಿ ಈಗ ಏನು ಮಾಡಿದ್ದಾರೆ ನೆಕ್ಸ್ಟು ಐದು ನದಿಗಳನ್ನ ಜೋಡಿಸೋ ಯೋಜನೆ ತಂದಿದ್ದಾರೆ ಅದಕ್ಕಿಂತ ಮುಂಚೆ ನಾವು ಯಾಕೆ ನದಿಗಳನ್ನು ಜೋಡಿಸ್ಬೇಕು ನದಿ ಜೋಡಣೆ ಅಂದರೆ ಏನಂದರೆ ನದಿ ಜೋಡಣೆ ಅಂದರೆ ಏನಪ್ಪ ಅಂದರೆ ಎಲ್ಲಿ ಜಾಸ್ತಿ ನೀರು ಇರುತ್ತಲ್ಲ ಸೊ ಇವಾಗ ಫ್ಲಡ್ಡಿಂಗ್ ಆಗ್ತಿರುವಂಥಲ್ಲಿ ತೊಗೊಂಡು ನೀರನ್ನ ಡ್ರಾಟ್ ಇದ್ದಲ್ಲಿ ಕಳ್ಸೋದು ನೋಡ್ರಿ ಎಲ್ಲಿ ಪ್ರವಾಹ ಆಗ್ತಿರುತ್ತಲ್ಲ ಆ ನದಿ ನೀರನ್ನು ಏನು ಮಾಡೋದಂದ್ರೆ ಎಲ್ಲಿ ಬರಗಾಲ ಇರುತ್ತಲ್ಲ ಅಲ್ಲಿ ಡ್ರೈವರ್ಟ್ ಮಾಡೋದಕ್ಕೆ ನಾವೇನಂತ ಕರಿತೀವಿ ಅಂದರೆ ನದಿ ಜೋಡಣೆ ಅಥವಾ ಇಂಟರ್ಲಿಂಕಿಂಗ್ ಆಫ್ ರಿವರ್ಸ್ ಅಂತ ಕರಿತೀವಿ ಸೊ ನೋಡಿರಿ ನಮ್ಮಲ್ಲಿ ಎರಡು ಟೈಪ್ ರಿವರ್ಸ್ ಇದ್ದಾವೆ ಫಸ್ಟ್ ಬಂದ್ಬಿಟ್ಟು ಹಿಮಾಲಯನ್ ರಿವರ್ಸ್ ಫಸ್ಟ್ ಯಾವುದಪ್ಪ ಅಂದರೆ ಹಿಮಾಲಯನ್ ರಿವರ್ಸ್ ಸೊ ಈ ಹಿಮಾಲಯನ್ ರಿವರ್ಸ್ ಅಂದರೆ ಪೆರಿನಿಯಲ್ ಇದ್ದಾವೆ ಪೆರಿನಿಯಲ್ ಅಂದರೆ ಪೂರ್ತಿ ಹರಿತವೆ ಸೊ ನೋಡಿರಿ ಹಿಮಾಲಯನ್ ರಿವರ್ಸ್ ಏನಿದಾವೆ ವರ್ಷ ಪೂರ್ತಿ ಹರಿತವೆ ಸೊ ಇವು ಮಳೆಗಾಲದಲ್ಲಿ ಮಳೆಯಿಂದ ಹರಿದ್ರೆ ಬೇಸಿಗೆ ಕಾಲದಲ್ಲಿ ಹಿಮಾಲ ಹಿಮಾಲಯದಲ್ಲಿರುವಂಥ ಗ್ಲೇಷಿಯರ್ಸ್ ಕರ್ಗಿ ನೀರು ಹರಿಯುತ್ತೆ ಹಾಗಾಗಿ ಇವೇನಂದರೆ ಪೆರಿನಿಯಲ್ ವರ್ಷ ಪೂರ್ತಿ ಹರಿಯುತ್ತೆ ಸೊ ಇನ್ನೊಂದು ನಮಗೆ ಇರೋದಂದರೆ ಸದರ್ನ್ ರಿವರ್ಸ್ ಅಥವಾ ಪೆಣಿನ್ಸ್ಲಾರ್ ರಿವರ್ಸ್ ಅಂತೇಳಿ ಸೊ ಈ ಪೆಣಿನ್ಸ್ಲಾರ್ ರಿವರ್ಸ್ ಏನಿದಾವಲ್ಲ ಇವು ಸೀಸ್ನಲ್ ರಿವರ್ಸ್ ಯಾಕಂದರೆ ಇದ್ರದ್ದು ಮೇನ್ ಯಾವುದಪ್ಪ ಅಂದರೆ ವಾಟರ್ ಕ್ಯಾಚ್ಮೆಂಟ್ ಎಲ್ಲ ಆಗುತ್ತೆ ಅಂದರೆ ಅಥವಾ ವಾಟರ್ ಏಜೆನ್ಸಿ ಯಾವುದಂದರೆ ಸೌತ್ ವೆಸ್ಟ್ ಮಾನ್ಸೂನ್ ಸೊ ನೋಡಿರಿ ಪೆನಿನ್ಸಾಲ್ ರಿವರ್ ಏನಿದೆ ಅಂದರೆ ಸೀಸ್ನಲ್ ಯಾಕಂದರೆ ಇದಕ್ಕೆ ಮೇಜರ್ ವಾಟರ್ ಕಾಂಟ್ರಿಬ್ಯೂಷನ್ ಮಾಡೋದು ಯಾವುದಂದರೆ ಮಳೆ ಮಾತ್ರ ಇದಕ್ಕೆ ಮಳೆಯಿಂದ ಮಾತ್ರ ನೀರು ಸಿಗುತ್ತೆ ಇದಕ್ಕೆ ಯಾವುದೇ ಥರನಾದಂಥ ಬೇರೆ ಸೋರ್ಸ್ ಇಲ್ಲ ಹಾಗಾಗಿ ಅಂದರೆ ಮಳೆಗಾಲದಲ್ಲಿ ಪೂರ್ತಿ ಹರಿಯುತ್ತೆ ಬಟ್ ಬೇಸಿಗೆ ಕಾಲದಲ್ಲಿ ಆಲ್ಮೋಸ್ಟ್ ಏನಿರುತ್ತಪ್ಪ ಅಂದರೆ ನೀರಿರಲ್ಲ ಇಲ್ಲೇನಿರುತ್ತೆ ಅಂದರೆ ನಿಮಗೆ ಡ್ರಾಟ್ ಸಿಚುವೇಷನ್ ಇರುತ್ತೆ ಅಂದರೆ ಬರ ಇರುತ್ತೆ ಹಾಗಾಗಿ ಹಿಮಾಲಯನ್ ನದಿಗಳನ್ನು ಪೆಣಿನ್ಸ್ಲಾರ್ ನದಿ ಜೊತೆ ಸೇರಿಸೋದ್ರಿಂದ ನಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿರುವಂಥ ಫ್ಲಡ್ಡನ್ನು ಕಂಟ್ರೋಲ್ ಮಾಡ್ಬೋದು ಇಲ್ಲಿ ಬರ ಇರುತ್ತಲ್ಲ ಅಲ್ಲಿ ಜೋಡಿಸೋದ್ರಿಂದ ನಮಗೆ ಅನುಕೂಲ ಅಂತ ಅವ್ರು ಸ್ಟಾರ್ಟ್ ಮಾಡಿದ್ದು ಸೊ ಹಾಗಾಗಿ ಏನಂದರೆ ನದಿ ಜೋಡಣೆ ಯೋಜನೆ ಅನ್ನೋದು ಬಂತು ಸೊ ನೆಕ್ಸ್ಟ್ ನೋಡಿರಿ ನದಿ ಜೋಡಣೆ ಮಾಡೋದ್ರಿಂದ ಆಗುವಂಥ ಅನುಕೂಲಗಳು ಏನು ಅಂತ ಸೊ ಆಗಲೇ ಹೇಳಿದಂಗೆ ಫಸ್ಟ್ ಅನುಕೂಲತೆ ಬಂದು ಫ್ಲಡ್ ಮ್ಯಾನೇಜ್ಮೆಂಟ್ ಆಗಲೇ ಹೇಳ್ದಂಗೆ ಫಸ್ಟ್ ಅನುಕೂಲ ಆಗೋದೇನಪ್ಪ ಅಂದರೆ ಫ್ಲಡ್ ಮ್ಯಾನೇಜ್ಮೆಂಟ್ ಯಾಕಂದರೆ ಎಲ್ಲಿ ಜಾಸ್ತಿ ನೀರು ಹರಿಯುತ್ತಿರುತ್ತಲ್ಲ ಅದನ್ನು ನಾವು ಕಂಟ್ರೋಲ್ ಮಾಡಿ ಬರ ಇದ್ದ ಕಡೆ ಕಳ್ಸೋದ್ರಿಂದ ನಮಗೆ ಫ್ಲಡ್ಡನ್ನು ಮ್ಯಾನೇಜ್ಮೆಂಟ್ ಮಾಡ್ಬೋದು ಈಗ ಎಕ್ಸಾಂಪಲ್ ನೋಡಿರಿ ಮಳೆಗಾಲದಲ್ಲಿ ಅದು ಉತ್ತರ ಭಾರತದಲ್ಲಿ ಏನಾಗುತ್ತಪ್ಪ ಅಂದರೆ ಮಳೆಗಾಲದ ಟೈಮಲ್ಲಿ ಜಾಸ್ತಿ ಕಡೆ ಪ್ರವಾಹ ಆಗುತ್ತೆ ಸೊ ಅಲ್ಲಿನ ಪ್ರವಾಹವನ್ನು ನಾವು ಯಾವ ಥರ ಕಂಟ್ರೋಲ್ ಮಾಡ್ಬೋದು ಅಂದರೆ ಆ ನದಿ ನೀರನ್ನು ಬೇರೆ ನದಿಗೆ ಸೇರಿಸೋದ್ರಿಂದ ಇಲ್ಲಿರುವಂಥ ನೀರು ಈ ಕಡೆನೂ ಬಂದುಬಿಡುತ್ತೆ ಆವಾಗ ಇಲ್ಲೇನಾಗುತ್ತಪ್ಪ ನೀರು ಕಮ್ಮಿ ಬರುತ್ತೆ ಸೊ ನೋಡಿರಿ ಒಂದು ನದಿ ಒಂದೇ ದಿಕ್ಕಲ್ಲಿ ಹರಿದಿದ್ರೆ ನೀರು ಜಾಸ್ತಿ ಇರುತ್ತೆ ಅದನ್ನು ನಾವು ಡೈವರ್ಟ್ ಮಾಡೋದ್ರಿಂದ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ನೀರು ಈ ಕಡೆ ಹೋದ್ರೂ ಓನ್ಲಿ ಫಿಫ್ಟಿ ಪರ್ಸೆಂಟ್ ಹೋಗುತ್ತೆ ಆವಾಗ ನಾವು ಫ್ಲಡ್ ಮ್ಯಾನೇಜ್ಮೆಂಟ್ನ ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು ಹಾಗಾಗಿ ಫಸ್ಟ್ ಏನಂದರೆ ಇದರಿಂದ ಆಗೋದಂದ್ರೆ ಅನುಕೂಲ ಫ್ಲಡ್ ಮ್ಯಾನೇಜ್ಮೆಂಟ್ ನೆಕ್ಸ್ಟ್ ಏನಂದರೆ ನೆಕ್ಸ್ಟ್ ಬಂದುಬಿಟ್ಟು ಡ್ರಾಟ್ ಕಂಟ್ರೋಲ್ ಡಾಟ್ ಕಂಟ್ರೋಲ್ ಅಂದರೆ ಎಲ್ಲಿ ನೀರು ಇರೋಲ್ಲ ಅಲ್ಲಿಗೆ ಈ ನದಿನ ಜೋಡಿಸೋದ್ರಿಂದ ಅಲ್ಲಿರುವಂಥ ಜನರಿಗೆ ನೀರು ಸಿಗುತ್ತೆ ಅದರಿಂದ ಏನಾಗುತ್ತಪ್ಪ ಅಂದರೆ ಅವರು ಇರಿಗೇಷನ್ ಮಾಡ್ಬೋದು ಇರಿಗೇಷನ್ ಮಾಡ್ಬೋದು ಆಮೇಲೆ ನಾವು ಜಾಸ್ತಿ ಡ್ಯಾಮ್ನ ಕನ್ಸ್ಟ್ರಕ್ಷನ್ ಮಾಡೋದ್ರಿಂದ ಪವರ್ ಜನ್ರೇಷನ್ ಮಾಡ್ಬೋದು ಸೊ ನೋಡ್ರಿ ಒಂದು ನದಿನ ನಾವು ಜೋಡಿಸ್ಬೇಕಂದ್ರೆ ಹಾಗೆ ಜೋಡಿಸೋಕ್ಕಾಗಲ್ಲ ಯಾಕಂದರೆ ಮಧ್ಯದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಕೆಲವೊಂದಿಷ್ಟು ಡ್ಯಾಮ್ಸನ್ನ ಕಟ್ತೀವಿ ಈ ಡ್ಯಾಮ್ಸ್ ಏನಿರ್ತಪ್ಪ ಅಂದರೆ ಈ ಡ್ಯಾಮ್ಸಿಂದ ನಾವು ಏನು ಮಾಡ್ಬೋದು ಅಂದರೆ ಪವರ್ ಜನ್ರೇಟ್ ಮಾಡ್ಬೋದು ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಇರಿಗೇಷನಿಗೆ ಅನುಕೂಲ ಆದರೆ ನೆಕ್ಸ್ಟ್ ಪವರ್ ಜನ್ರೇಷನ್ ಕೂಡ ಅನುಕೂಲ ಆಗುತ್ತೆ ಆಮೇಲೆ ನೆಕ್ಸ್ಟ್ ಏನಂದರೆ ಇಲ್ಲಿ ನಿಮಗೆ ರೂರಲ್ ಫಿಶಿಂಗ್ ಸಿಗುತ್ತೆ ನೋಡಿರಿ ರೂರಲ್ ಫಿಶಿಂಗ್ ಅಂದರೆ ಏನಪ್ಪ ಅಂದರೆ ಇವಾಗ ಒಂದು ಊರಲ್ಲಿ ನೀರೇ ಬಂದಿಲ್ಲ ಅಲ್ಲಿ ಯಾವುದೇ ಥರನಾದಂಥ ಆ್ಯಕ್ಟಿವಿಟೀಸ್ ಇಲ್ಲ ಅಲ್ಲಿ ಒಂದು ನದಿ ಹರಿತಾ ಬಂತಂದರೆ ಅಲ್ಲೇನಾಗ್ತದೆ ಅಂದರೆ ಕೆಲವೊಂದಿಷ್ಟು ಜಲಚರ ಜೀವಿಗಳು ಬರುತ್ತೆ ಕೆಲವೊಂದಿಷ್ಟು ಮೀನುಗಳು ಬರುತ್ತೆ ಸೊ ಅಲ್ಲಿರುವಂಥ ಯೂಸ್ ಏನು ಮಾಡ್ತಾರೆ ಅಂದರೆ ಅಲ್ಲಿರುವಂಥ ಮೀನನ್ನು ಹಿಡಿಯಕ್ಕೆ ಟ್ರೈ ಮಾಡ್ತಾರೆ ಅವಾಗೇನಾಗುತ್ತೆ ಅಂದರೆ ಅಲ್ಲಿ ಎಕನಾಮಿ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಫಿಶಿಂಗ್ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಫ್ಲಡ್ ಅಂದರೆ ರಿವರ್ ಇಂಟರ್ಲಿಂಕಿಂಗ್ ರಿವರ್ ಮಾಡೋದ್ರಿಂದ ಏನು ಅನುಕೂಲಗಳಂದರೆ ಒಂದು ಫ್ಲಡ್ ಮ್ಯಾನೇಜ್ಮೆಂಟ್ ಮಾಡ್ಬೋದು ಅಂದರೆ ಎಲ್ಲಿ ಪ್ರವಾಹ ಜಾಸ್ತಿ ಇರುತ್ತಲ್ಲ ಅದನ್ನು ಕಮ್ಮಿ ಮಾಡಿ ಡ್ರಾಟ್ ಇದರಲ್ಲಿ ಕಳಿಸ್ಬೋದು ನೆಕ್ಸ್ಟ್ ಇರಿಗೇಷನ್ ಮಾಡ್ಬೋದು ಪವರ್ ಜನ್ರೇಷನ್ ಮಾಡ್ಬೋದು ರೂರಲ್ ಫಿಶಿಂಗ್ ಮಾಡ್ಬೋದು ನೆಕ್ಸ್ಟ್ ಏನಂದರೆ ಇನ್ಲ್ಯಾಂಡ್ ವಾಟರ್ ವೇಸ್ಟ್ ಮಾಡ್ಬೋದು ಇನ್ಲ್ಯಾಂಡ್ ವಾಟ್ರ್ ವೇಸ್ ಸೊ ನೋಡಿರಿ ಗೌರ್ಮೆಂಟಿಗೆ ಏನಂದರೆ ಟ್ರಾನ್ಸ್ಪೋರ್ಟೇಷನ್ ತುಂಬ ಇಂಪಾರ್ಟೆಂಟು ಈಗ ಫಾರ್ ಎಕ್ಸಾಂಪಲ್ ಒಂದು ಗೂಡ್ಸ್ನ ನಾವು ಟ್ರಕ್ಲೇ ಕಳಿಸ್ತೀವಿ ಅಂದರೆ ಕಾಸ್ಟ್ಲಿ ಆಗುತ್ತೆ ಅದೇ ಗೂಡ್ಸ್ನ ನಾವು ಟ್ರೈನಲ್ಲಿ ಕಳಿಸ್ತೀವಿ ಅಂದರೆ ಕಮ್ಮಿ ಆಗುತ್ತೆ ಇನ್ ಕೇಸ್ ನಾವು ಇಂಟರ್ಲಿಂಕಿಂಗ್ ಆಫ್ ರಿವರ್ಸ್ ಮಾಡೋದ್ರಿಂದ ಇನ್ಲ್ಯಾಂಡ್ ವಾಟರ್ ವೇಸ್ಟ್ ಆಗುತ್ತೆ ಇನ್ಲ್ಯಾಂಡ್ ವಾಟರ್ ವೇಸ್ ಆದರೆ ಏನಾಗುತ್ತಪ್ಪ ಅಂದರೆ ಕಾಸ್ಟ್ ಇನ್ನೂ ಕೂಡ ಕಮ್ಮಿ ಆಗುತ್ತೆ ಯಾಕಂದರೆ ಜಾಸ್ತಿ ಆದಂಥ ಗುಡ್ಸ್ನ ಅದು ಒಂದೇ ಥರ ಒಂದೇ ಟೈಮಲ್ಲಿ ಒಯ್ಯೋದ್ರಿಂದ ನಮಗೆ ಆಟೋಮೆಟಿಕ್ಕಾಗಿ ಕಾಸ್ಟ್ ಕಮ್ಮಿ ಆಗುತ್ತೆ ಸೊ ಅದೇನು ಮಾಡುತ್ತೆ ಮೋರ್ ಗುಡ್ಸ್ನ ಕ್ಯಾರಿ ಮಾಡುತ್ತೆ ಅಟ್ ಎ ಲೆಸ್ ಪ್ರೈಸ್ ಹಾಗಾಗಿ ಇನ್ಲ್ಯಾಂಡ್ ವಾಟರ್ ವೇಸ್ಟ್ ಮಾಡ್ಬೋದು ನೆಕ್ಸ್ಟ್ ಇನ್ನೂ ಒಂದು ಉಪಯೋಗ ಏನಂದರೆ ಇನ್ಲ್ಯಾಂಡ್ ಡಿಫೆನ್ಸ್ ಸಿಸ್ಟಮ್ನ ಕ್ರಿಯೇಟ್ ಮಾಡ್ಬೋದು ಇನ್ನೂ ಒಂದು ಉಪಯೋಗ ಏನಪ್ಪ ಅಂದರೆ ಇನ್ಲ್ಯಾಂಡ್ ಡಿಫೆನ್ಸ್ ಸಿಸ್ಟಮ್ ಸೊ ನೋಡಿರಿ ಇನ್ನೊಂದು ಉಪಯೋಗ ಏನಂದರೆ ಇನ್ಲ್ಯಾಂಡ್ ಡಿಫೆನ್ಸ್ ಸಿಸ್ಟಮ್ ಸೊ ಇವಾಗ ನಿಮಗೆ ಎಲ್ಲ ರಿವರ್ಸು ಇಂಟರ್ಲಿಂಕಿಂಗ್ ಆಗಿಬಿಟ್ರೆ ನೀವೇ ಒಂದು ಡಿಫೆನ್ಸ್ ಸಿಸ್ಟಮ್ನ ಕಂಟ್ರೋಲ್ ಮಾಡ್ಬೋದು ನಿಮಗೆ ದೇಶದ ಹತ್ತಿರ ಎಲ್ಲೆಲ್ಲಿ ಅಲ್ಲಿ ಪ್ಯಾಟ್ರೋಲಿಂಗ್ ಮಾಡೋಕ್ಕೆ ಇನ್ಲ್ಯಾಂಡ್ ಡಿಫೆನ್ಸ್ ಸಿಸ್ಟಮ್ ಅನುಕೂಲ ಆಗುತ್ತೆ ಸೊ ಇವೇನಂದರೆ ಪ್ರಯೋಜನಗಳು ನದಿಗಳನ್ನು ಜೋಡಿಸ್ರಿಂದ ನಿಮ್ಗೆ ಆಗುವಂಥ ಪ್ರಯೋಜನಗಳೇನೆಂದರೆ ಇಷ್ಟೆಲ್ಲ ಪ್ರಯೋಜನಗಳು ಅದಂತ ಅದೇ ಥರನಾಗಿ ನದಿಗಳು ಜೋಡಿಸೋದ್ರಿಂದ ಏನು ಅನಾನುಕೂಲತೆಗಳಿವೆ ಇವು ಬರೀ ಅನುಕೂಲತೆಗಳಾಯಿತು ಏನು ಅನಾನುಕೂಲತೆಗಳಿದಾವಂದರೆ ಫಸ್ಟ್ ಬಂದು ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಸೊ ನೋಡ್ರಿ ಆಲ್ಮೋಸ್ಟ್ ಕರ್ನಾಟಕದವ್ರಿಗೆ ಒಂದು ನದಿ ಯೋಜನೆ ಬಗ್ಗೆ ಗೊತ್ತೇ ಇರುತ್ತೆ ಯಾವುದಪ್ಪ ಅಂದರೆ ಮಹದಾಯಿ ಮಹಾದಾಯಿ ಯೋಜನೆ ಭಾಳ ಟೈಮ್ ನಮಗೇನಂದರೆ ಇಂಪ್ಲಿಮೆಂಟ್ ಆಗಿಲ್ಲ ಇನ್ನೂ ಕೂಡ ಆಗ್ತಿಲ್ಲ ಅದು ಇನ್ನೂ ಪ್ರೋಗ್ರೆಸ್ ಒಳಗಿದೆ ಬಟ್ ಒಂದು ಜಜ್ಮೆಂಟಲ್ಲಿ ಒಂದು ಕೇಸಲ್ಲಿ ಅವ್ರು ಹೇಳಿದರು ಸೊ ಇದೇನು ನೀವು ಪ್ರೊಜೆಕ್ಟ್ ಹೇಳ್ತಿದ್ರಲ್ಲ ಅಲ್ಲಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ನೀರು ಕಮ್ಮಿ ಇದೆ ಆ ನೀರನ್ನು ನಾವು ಬಿಟ್ಬಿಟ್ರೆ ಅಲ್ಲಿರುವಂಥ ಜಲಚರ ಜೀವಿಗಳಿಗೆ ಅಥವಾ ಅಲ್ಲಿರುವಂಥ ಜೀವಿಗಳಿಗೆ ಅನಾನುಕೂಲತೆ ಆಗುತ್ತೆ ಹಾಗಾಗಿ ನಾವು ಈ ಪ್ರಾಜೆಕ್ಟ್ನ ಸ್ಯಾಂಕ್ಷನ್ ಮಾಡೋಕ್ಕಾಗಲ್ಲ ಅಂತ ಸೊ ಹಾಗಾಗಿ ಏನು ಇಂಪ್ಯಾಕ್ಟ್ ಆಫ್ ಅಂದರೆ ಈಗ ನೋಡಿರಿ ಒಂದು ನದಿ ಒಂದೇ ದಿಕ್ಕಿನಲ್ಲಿ ಹರಿತಿದ್ರೆ ಅಲ್ಲಿ ಸರೌಂಡಿಂಗ್ಸ್ ಇರುವಂಥ ಜೀವಿಗಳೆಲ್ಲ ಆ ವಾಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಬಟ್ ಈಗ ನಾವು ಸಡನ್ನಾಗಿ ಅದನ್ನು ಡೈವರ್ಸ್ ಮಾಡೋದ್ರಿಂದ ಅಲ್ಲಿರುವಂಥ ಜಲಚರ ಜೀವಿಗಳಾಗ್ಬೋದು ಅಥವಾ ಆಮೇಲೆ ವೈಲ್ಡ್ ಲೈಫ್ ಅನಿಮಲ್ಸ್ ಆಗ್ಬೋದು ಯಾವುದೇ ಥರನಾದಂಥ ಜೀವಿ ನೋಡಿರಿ ಆ ನೀರು ಏನಾಗುತ್ತೆ ಅಂದರೆ ಡೈವರ್ಟ್ ಆಗೋದ್ರಿಂದ ಅವರಿಗೆ ಅದಕ್ಕೆ ಅನಾನುಕೂಲತೆ ಆಗುತ್ತೆ ಅದರ ಹ್ಯಾಬಿಟೇಷನ್ ಚೇಂಜ್ ಆಗುತ್ತೆ ಹಾಗಾಗಿ ಫಸ್ಟ್ ಇಂಪ್ಯಾಕ್ಟ್ ಏನಾಗುತ್ತೆ ಅಂದರೆ ಎನ್ವಿರಮೆಂಟ್ ಇಂಪ್ಯಾಕ್ಟ್ ನೆಕ್ಸ್ಟ್ ಏನಪ್ಪ ಅಂದರೆ ಪ್ರೊಜೆಕ್ಟ್ ಫೀಸಿಬಿಲಿಟಿ ಪ್ರೊಜೆಕ್ಟ್ ಫೀಸಿಬಿಲಿಟಿ ಏನು ಪ್ರಾಜೆಕ್ಟ್ ಫೀಸಿಬಿಲಿಟಿ ಅಂದರೆ ಸೊ ನೋಡಿರಿ ನಾವೀಗ ಒಂದು ನದಿನ ಇನ್ನೊಂದು ನದಿಗೆ ಜೋಡಣೆ ಮಾಡ್ತೀವಿ ಅಂದರೆ ಅದಕ್ಕೆ ತುಂಬ ದುಡ್ಡು ಖರ್ಚಾಗುತ್ತೆ ಸೊ ಕೆಲವೊಂದಿಷ್ಟು ಟೆನ್ ತೌಸಂಡ್ ಕ್ರೋರ್ಸ್ ಆಗುತ್ತೆ ಕೆಲವೊಂದಿಷ್ಟು ಲ್ಯಾಕ್ಸ್ ಕ್ರೋರ್ ಆಗುತ್ತೆ ಸೊ ಅಷ್ಟು ಅಮೌಂಟ್ ಸ್ಪೆಂಡ್ ಮಾಡೋದು ಯುಟಿಲೈಸೇಷನ್ ಆಗುತ್ತಾ ಆಮೇಲೆ ನದಿ ಜೋಡಣೆ ಸುಮ್ಮನೆ ಆಗೋಲ್ಲ ಅದಕ್ಕೊಂದು ಕೆನಾಲ್ ಅಂತ ಮಾಡಬೇಕು ನೆಕ್ಸ್ಟ್ ಡ್ಯಾಮ್ ಕಟ್ಟಬೇಕು ಜೊತೆಗೆ ಹೈ ಇಂಜಿನಿಯರಿಂಗ್ ಪ್ರಾಜೆಕ್ಟ್ ಅಂತ ಇರುತ್ತೆ ಲಿಫ್ಟ್ ಇರಿಗೇಷನ್ ಅಂತ ಮಾಡಬೇಕಾಗುತ್ತೆ ಸೊ ಇಷ್ಟೆಲ್ಲ ನೋಡಿದಾಗ ಇದು ಫೀಸಿಬಿಲಿಟಿ ಆಗುತ್ತೆ ಅಂದರೆ ಎಕನಾಮಿಕಲಿ ಕಾಸ್ಟ್ ನಮಗೆ ಬರುತ್ತಾ ಅಥವಾ ಇಲ್ಲ ಅಂತ ಹಾಗಾಗಿ ನೆಕ್ಸ್ಟ್ ಬರೋದು ಏನು ಟಾಸ್ಕ್ ಅಂದರೆ ಪ್ರಾಜೆಕ್ಟ್ ಫೀಸಿಬಿಲಿಟಿ ಇದರಿಂದ ನಮಗೆ ಅನುಕೂಲತೆ ಇದೆಯಾ ಇಲ್ಲ ಅಂತ ಸೊ ಹಾಗಾಗಿ ಇಲ್ಲಿ ಏನಂದರೆ ಮ್ಯಾನ್ ಪವರ್ ಯುಟಿಲೈಝೇಷನ್ ಜಾಸ್ತಿ ಇದೆ ಆಮೇಲೆ ಕನ್ಸ್ಟ್ರಕ್ಷನ್ ವರ್ಕ್ ಕೂಡ ಜಾಸ್ತಿ ಆಗುತ್ತೆ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಇಂಪ್ಯಾಕ್ಟ್ ಏನಂದರೆ ಇಂಪ್ಯಾಕ್ಟ್ ಆನ್ ಸೊಸೈಟಿ ಏನಪ್ಪ ಇದು ಇಂಪ್ಯಾಕ್ಟ್ ಆನ್ ಸೊಸೈಟಿ ಅಂದರೆ ಸೊ ನೋಡಿರಿ ಈಗ ಒಂದು ನದಿನ ಇನ್ನೊಂದು ನದಿಗೆ ಜೋಡಿಸ್ಬೇಕಾದ್ರೆ ಮಧ್ಯದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಡ್ಯಾಮ್ನ ಕಟ್ತೀವಿ ಸೊ ಈಗ ಒಂದು ಡ್ಯಾಮ್ ಕಟ್ಬೇಕಂದ್ರೆ ಅದ್ರ ಹಿಂದ್ಗಡೆ ಇರುವಂಥ ಹಳ್ಳಿಗಳನ್ನೆಲ್ಲ ನಾವೇನು ಮಾಡಬೇಕಂದ್ರೆ ರೀಪ್ಲೇಸ್ ಮಾಡಬೇಕಾಗತ್ತೆ ಯಾಕಂದರೆ ಆ ಡ್ಯಾಮಿಗೆ ಹಿನ್ನೀರು ಬರುತ್ತಲ್ಲ ಆ ಹಿನ್ನೀರಿಗೆ ಜಾಗ ಬೇಕಾಗುತ್ತೆ ಆಗ ನಾವೇನು ಮಾಡಬೇಕಂದ್ರೆ ಡ್ಯಾಮ್ನಲ್ಲಿ ಡ್ಯಾಮ್ನ ಹಿನ್ನೀರಲ್ಲಿ ಇರುವಂಥ ಜನರನ್ನ ರೀಪ್ಲೇಸ್ ಮಾಡಬೇಕಾಗುತ್ತೆ ಅವ್ರಿಗೆ ಮತ್ತೆ ಪುನರ್ಜೀವನ ಕೊಡಬೇಕಾಗುತ್ತೆ ಸೊ ಅವ್ರೇನಂದರೆ ಆಲ್ಮೋಸ್ಟ್ ಸೆಟಲ್ಡ್ ಆಗಿರ್ತಾರೆ ಸೊ ಆ ಜನ ಅಲ್ಲಿಂದ ಈಸಿಯಾಗಿ ರೀಪ್ಲೇಸ್ ಆಗೋಲ್ಲ ಹಾಗಾಗಿ ಇದೇನಾಗುತ್ತಪ್ಪ ಅಂದರೆ ಇಂಪ್ಯಾಕ್ಟ್ ಆಫ್ ಸೊಸೈಟಿ ಆಗುತ್ತೆ ಸೊ ಅವ್ರಿಗೆ ಮತ್ತೆ ರಿಹ್ಯಾಬಿಲಿಟೇಷನ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಇದೇನಂದರೆ ಇಂಪ್ಯಾಕ್ಟ್ ಆಫ್ ಸೊಸೈಟಿ ಆಗುತ್ತೆ ನೆಕ್ಸ್ಟ್ ಏನಾಗುತ್ತಪ್ಪ ಅಂದರೆ ಇಂಟ್ರಸ್ಟೇಟ್ ಡಿಸ್ಪ್ಯೂಟ್ ಸೊ ನೋಡ್ರಿ ಈಗ ಒಂದು ನದಿ ಇನ್ನೊಂದು ನದಿಗೆ ಜೋಡ್ಸೋದ್ರಲ್ಲಿ ಒಂದು ಸುಮಾರಾಗಿ ಎರಡರಿಂದ ಮೂರು ಅಥವಾ ನಾಲ್ಕರಿಂದ ಐದು ರಾಜ್ಯಗಳು ದಾಟಾಗುತ್ತೆ ದಾಟೋಗುತ್ತೆ ಅವಾಗ ಏನಾಗುತ್ತೆ ಅಂದ್ರೆ ಇಂಟರ್ಸ್ಟೇಟ್ ಡಿಸ್ಪ್ಯೂಟ್ ಆಗುತ್ತೆ ಈ ರಾಜ್ಯದವರು ಈ ಡ್ಯಾಮಿನ ನೀರು ರಿಲೀಸ್ ಮಾಡಲಿಲ್ಲ ಅಂದ್ರೆ ಅವ್ರ ಮಧ್ಯೆ ಜಗಳ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನೆಕ್ಸ್ಟ್ ಇಂಪ್ಯಾಕ್ಟ್ ಏನಾಗುತ್ತೆ ಅಂದ್ರೆ ಇಂಟರ್ಸ್ಟೇಟ್ ಡಿಸ್ಪ್ಯೂಟ್ ಸೊ ಅದ್ರ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ನೋಡ್ರಿ ಫ್ಲಡ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ವಿ ಇದು ಕೂಡ ಏನಂದ್ರೆ ಫ್ಲಡ್ ಕ್ರಿಯೇಟ್ ಮಾಡುತ್ತೆ ನಿಮಗೆ ಗೊತ್ತಿರಬೇಕು ಹಿರಾಕುಡ್ ಮತ್ತು ದಾಮೋದರ್ ಡ್ಯಾಮ್ಸು ವೆಸ್ಟ್ ಬೆಂಗಾಲು ಮತ್ತು ಒಡಿಸಾದಲ್ಲಿ ಪ್ರತಿ ವರ್ಷ ಫ್ಲಡ್ನ ಕ್ರಿಯೇಟ್ ಮಾಡುತ್ತೆ ಹಾಗಾಗಿ ನಾವು ಇಂಟರ್ಲಿಂಕಿಂಗ್ ಮಾಡಿದರೂ ಕೂಡ ಇದು ಕಮ್ಮಿನೂ ಮಾಡ್ಬೋದು ಕೆಲವೊಂದು ಟೈಮ್ ಆಗ್ಬೋದು ನೋಡ್ರಿ ಥೆರಾಟಿಕಲ್ ಹೇಳ್ಬೇಕಾದ್ರೆ ಇದು ಕಮ್ಮಿ ಮಾಡುತ್ತೆ ಅಂತ ಹೇಳ್ತೀವಿ ಬಟ್ ಈಗೇನು ಪ್ರಾಕ್ಟಿಕಲಾಗಿ ನೋಡ್ತಿದ್ದೀವಪ್ಪ ಅಂದರೆ ಹಿರಾಕುಡ್ ಮತ್ತು ದಾಮೋದರ್ ಡ್ಯಾಮಲ್ಲಿ ಆಲ್ಮೋಸ್ಟ್ ಎವ್ರಿ ಇಯರ್ ಫ್ಲಡ್ ಆಗ್ತಾ ಇದೆ ಸೊ ಇದು ಕೂಡ ಫ್ಲಡ್ ಕ್ರಿಯೇಟ್ ಮಾಡ್ಬೋದು ನೆಕ್ಸ್ಟ್ ಇನ್ನೊಂದು ನಾನು ಅನುಕೂಲತೆಗಳೇ ಹೇಳಿಲ್ಲ ಏನು ಇಂಟರ್ಲಿಂಕಿಂಗ್ ಇಂಟರ್ಲಿಂಕಿಂಗ್ ಆಫ್ ರಿವರ್ ಪ್ರಾಜೆಕ್ಟ್ ಒಳಗೆ ಏನು ಅನುಕೂಲತೆಗಳಂದರೆ ಡ್ರೈ ಲ್ಯಾಂಡ್ ಆಗ್ಯುಮೆಂಟೇಷನ್ ಅಂತ ಸೊ ನೋಡ್ರಿ ಈ ಪಾಯಿಂಟ್ ಭಾರಿ ಇಂಪಾರ್ಟೆಂಟು ಡ್ರೈಲ್ಯಾಂಡ್ ಆಗ್ಯುಮೆಂಟೇಷನ್ ಅಂತ ಸೊ ಏನಿದು ಡ್ರೈ ಲ್ಯಾಂಡ್ ಆಗ್ಯುಮೆಂಟೇಷನ್ ಅಂದರೆ ಸೊ ನೋಡ್ರಿ ಒಂದು ವರ್ಷ ಬರ ಬಿದ್ದುಬಿಡ್ತು ಸೊ ನಮಗೆಲ್ಲೂ ನೀರಿಲ್ಲ ಸೊ ಅವಾಗೇನಾಗುತ್ತೆ ಅಂದರೆ ನಾವು ಇಂಟ್ರ್ಲಿಂಕಿಂಗ್ ಆಫ್ ರಿವರ್ ಪ್ರಾಜೆಕ್ಟ್ ಮಾಡಿರೋದ್ರಿಂದ ಕೆಲವೊಂದಿಷ್ಟು ಡ್ಯಾಮಲ್ಲಿ ಮಿನಿಮಮ್ ಸ್ಟೋರೇಜ್ ಅಂತ ಸ್ಟೋರ್ ಮಾಡಿಟ್ಟಿರ್ತೀವಿ ಸೊ ಮಿನಿಮಮ್ ಸ್ಟೋರ್ ಮಾಡಿಟ್ಟಿರೋದ್ರಿಂದ ನಮಗೆ ಯಾವಾಗ ನೀರು ಬೇಕಲ್ಲ ಏನು ಮಾಡ್ಬೋದು ಅಂದರೆ ಮಿನಿಮಮ್ ವಾಟ್ರ್ ಫ್ಲೋ ಅಂತ ಮಾಡ್ಬೋದು ಮಿನಿಮಮ್ ವಾಟ್ರ್ ಫ್ಲೋ ಮಾಡೋದ್ರಿಂದ ಅಲ್ಲಿರುವಂಥ ಜಲಚರ ಜೀವಿಗಳಿಗೆ ಅನುಕೂಲ ಆಗುತ್ತೆ ಇನ್ ಕೇಸ್ ಇಂಟರ್ಲಿಂಕಿಂಗ್ ಆಫ್ ಪ್ರೊಜೆಕ್ಟ್ ಮಾಡಲಿಲ್ಲ ಅಂದರೆ ಆಲ್ಮೋಸ್ಟ್ ವಾಟರ್ ಏನಾಗುತ್ತೆ ಅಂದರೆ ಸಮುದ್ರಕ್ಕೆ ಸೇರಿಬಿಡುತ್ತೆ ಸೊ ನಮಗೆ ಡ್ರೈ ಸೀಸನಲ್ಲಿ ನೀರು ಸಿಗೋಲ್ಲ ಅದೇ ನಮಗೆ ಇಂಟರ್ಲಿಂಕಿಂಗ್ ಆಫ್ ವಾಟರ್ ಮಾಡಿರೋದ್ರಿಂದ ನಾವು ಕೆಲವೊಂದಿಷ್ಟು ಡ್ಯಾಮ್ಸನ್ನ ಕಟ್ಟಿರ್ತೀವಿ ಆ ಡ್ಯಾಮ್ಸಲ್ಲಿ ಮಿನಿಮಮ್ ಸ್ಟೋರೇಜ್ ಅಂತ ಇಟ್ಟಿರ್ತೀವಿ ಆ ಮಿನಿಮಮ್ ಸ್ಟೋರೇಜಿಂದ ನಾವೆಂದರೆ ಮಿನಿಮಮ್ ವಾಟರ್ ಫ್ಲೋ ಮಾಡ್ಬೋದು ಅದರಿಂದ ನಾವು ಏನು ಮಾಡ್ಬೋದಪ್ಪ ಅಂದರೆ ಪೊಲ್ಯೂಷನ್ ಕಂಟ್ರೋಲ್ ಮಾಡ್ಬೋದು ಪೊಲ್ಯೂಷನ್ ಕಂಟ್ರೋಲ್ ಮಾಡ್ಬೋದು ಜೊತೆಗೆ ನೇವಿಗೇಷನ್ ಮಾಡ್ಬೋದು ಆಮೇಲೆ ಡ್ರಿಂಕಿಂಗ್ ವಾಟರ್ ಸಪ್ಲೈ ಮಾಡ್ಬೋದು ಆಮೇಲೆ ಡಿಫೆನ್ಸಿಗೆ ಕೂಡ ಯುಟಿಲೈಸ್ ಮಾಡ್ಬೋದು ಸೊ ನೇವಿಗೇಷನ್ ಬಂದಮೇಲೆ ಡಿಫೆನ್ಸ್ ಕೂಡ ಬರ್ತದೆ ಸೊ ಇದೇನೆಂದರೆ ಇಂಟ್ರಿಲಿಂಕಿಂಗ್ ಆಫ್ ವಾಟರ್ ಮಾಡೋದ್ರಿಂದ ಇರುವಂಥ ಅನುಕೂಲತೆ ಇನ್ನೊಂದು ಅನಾನುಕೂಲತೆ ಏನಂದರೆ ನಾವು ಇನ್ ಕೇಸ್ ಇಂಟ್ರಿಲಿಂಕಿಂಗ್ ಮಾಡಿಬಿಟ್ರೆ ಇನಿಷಿಯಲ್ ಏನಾಗುತ್ತೆ ಒಂದು ನದಿಯಿಂದ ಸಮುದ್ರಕ್ಕೆ ಒಂದಿಷ್ಟು ನೀರು ಅಂತ ಸೇರ್ತಿರುತ್ತೆ ಈ ನೀರು ಏನಾಗ್ತಿರುತ್ತೆ ಏನಾಗ್ತಿರುತ್ತೆಂದರೆ ಮರಾಯಣ್ ಆಕ್ವಾಕಲ್ಚರ್ಗೆ ಭಾರಿ ಇಂಪಾರ್ಟೆಂಟ್ ಮ ಸೊ ನೋಡಿರಿ ಇಂಟರ್ಲಿಂಕಿಂಗ್ ಆಫ್ ವಾಟರ್ ಇಂದ ಇನ್ನೊಂದು ಅನಾನುಕೂಲತೆ ಏನಂದರೆ ಒಂದು ನದಿ ಒಂದು ಕಡೆ ಹರಿಯೋದ್ರಿಂದ ಸಮುದ್ರಕ್ಕೆ ನೀರು ಸೇರುತ್ತೆ ಸೊ ಪ್ರತಿ ಸರಿ ಇಷ್ಟು ಮಿನಿಮಮ್ ವಾಟರ್ ಅಂತ ಬರ್ತಿರುತ್ತೆ ಆ ವಾಟ್ರ್ ಕಮ್ಮಿ ಆದಾಗ ಇಲ್ಲಿರುವಂಥ ಮರಾಯಣ್ ಕಲ್ಚರಿಗೆ ಎಫೆಕ್ಟ್ ಆಗುತ್ತೆ ಸೊ ಇಲ್ಲಿರುವಂಥ ಮರಾಯಣ್ ಕಲ್ಚರಿಗೆ ಎಫೆಕ್ಟ್ ಆಗುತ್ತೆ ಸೊ ಇದೇನಪ್ಪ ಅಂದರೆ ಇಂಟರ್ಲಿಂಕಿಂಗ್ ಆಫ್ ವಾಟರಿಂದ ಇರುವಂಥ ನಿಮಗೆ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳು ಸೊ ನಾವಿವಾಗ ಏನು ಮಾಡೋಣ ಅಂದರೆ ಒಂದು ಪ್ರಾಕ್ಟಿಕಲ್ ಒಂದೆರಡು ಪ್ರಾಕ್ಟಿಕಲ್ ಎಕ್ಸಾಂಪಲ್ ನೋಡೋಣ ಸೊ ನಿಮಗೆ ಭಾಳ ಜನಕ್ಕೆ ಗೊತ್ತಿದೆಯೋ ಇಲ್ಲೋ ನಾವು ನೈನ್ಟೀನ್ ಏಯ್ಟೀಸಲ್ಲಿ ಒಂದು ಪ್ರೊಜೆಕ್ಟ್ ಮಾಡಿದ್ವಿ ಏನಪ್ಪ ಅಂದರೆ ಏನಂದರೆ ಪ್ರೊಜೆಕ್ಟ್ ಹೆಸರು ಬಂದ್ಬಿಟ್ಟು ತೆಲುಗು ಗಂಗಾ ಅಂತ ಯಾವಾಗ ಮಾಡಿದ್ವಿ ಅಂದರೆ ನೈನ್ಟೀನ್ ಏಯ್ಟೀಸಲ್ಲಿ ಸೊ ಇದೇನು ತೆಲುಗು ಗಂಗಾ ಪ್ರಾಜೆಕ್ಟ್ ಅಂದರೆ ಆಂಧ್ರಪ್ರದೇಶದ ಶ್ರೀಶೈಲಂ ರಿಸರ್ ನಾವು ನೀರನ್ನ ತಗೊಂಡೋಗ್ಬಿಟ್ಟು ಚೆನ್ನೈ ಸಿಟಿಯಲ್ಲಿ ಇರುವಂಥ ಡ್ಯಾಮಿಗೆ ಸಪ್ಲೈ ಮಾಡಿ ಚೆನ್ನೈ ಸಿಟಿಗೆ ಡ್ರಿಂಕಿಂಗ್ ವಾಟರ್ ಪ್ರೊವೈಡ್ ಮಾಡೋದು ಅದಕ್ಕೆ ನಾವು ಏನಂತ ಹೆಸರು ಇಟ್ಟಿದ್ವಿ ಅಂದರೆ ತೆಲುಗು ಗಂಗಾ ಪ್ರಾಜೆಕ್ಟ್ ಅಂತ ಇಟ್ಟಿದ್ವಿ ಸೊ ಆಗ ಯಾರು ಚೀಫ್ ಮಿನಿಸ್ಟರ್ ಅಂದರೆ ಆಂಧ್ರ ಪ್ರದೇಶದಲ್ಲಿ ಎನ್ ಟಿ ಆರ್ ಇದ್ದರು ತಮಿಳ್ನಾಡಲ್ಲಿ ಎಮ್ ಜಿ ಆರ್ ಅಂದರೆ ಎಮ್ ಜಿ ರಾಮಚಂದ್ರನ್ ಇದ್ದರು ಸೊ ಇವರಿಬ್ರು ಒಳ್ಳೆ ಸ್ನೇಹಿತರಾಗಿರೋದ್ರಿಂದ ಈ ಪ್ರಾಜೆಕ್ಟ್ ಬೇಗ ಅಪ್ರೂವಲ್ ಆಯಿತು ಸೊ ನೋಡಿರಿ ನೈನ್ಟೀನ್ ಏಯ್ಟಿಯಲ್ಲಿ ನಾವು ಈ ಪ್ರಾಜೆಕ್ಟಿಗೆ ಶಂಕುಸ್ಥಾಪನೆ ಮಾಡ್ತೀವಿ ಇದಾದ ಮೇಲೆ ಕೆಲವೊಂದಿಷ್ಟು ವರ್ಷ ಆದಮೇಲೆ ಪ್ರಾಜೆಕ್ಟ್ ಏನಪ್ಪ ಅಂದರೆ ಫೈನಲೈಸ್ ಆಗುತ್ತೆ ಸೊ ಇವಾಗ ಏನಂದರೆ ಮೂರು ಸ್ಟೇಟು ಈ ವಾಟ್ರನ್ನ ಶೇರ್ ಮಾಡುತ್ತಿರುತ್ತೆ ಕೃಷ್ಣ ವಾಟರ್ ರಿವರ್ನ ಮೂರು ಸ್ಟೇಟ್ ಶೇರ್ ಮಾಡ್ತಿರುತ್ತೆ ಯಾವ್ಯಾವುದಪ್ಪ ಅಂದರೆ ಆಂಧ್ರ ಪ್ರದೇಶ್ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಸೊ ನೋಡ್ರಿ ಈ ಮೂರು ರಾಜ್ಯನೂ ಈ ವಾಟರ್ ರಿವರ್ನ ಶೇರ್ ಮಾಡ್ತಿರುತ್ತೆ ಸೊ ಅವಾಗ ಅವ್ರು ಏನು ಅಗ್ರಿಮೆಂಟ್ ಮಾಡ್ತಾರೆ ಅಂದರೆ ಪ್ರತಿಯೊಂದು ರಾಜ್ಯದಿಂದ ನಮಗೆ ಈ ಪ್ರಾಜೆಕ್ಟಿಗೆ ಎಷ್ಟು ನೀರು ಬೇಕಂದರೆ ಫೈವ್ ಟಿ ಎಮ್ ಸಿ ವಾಟರ್ ಬೇಕಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಪ್ರತಿಯೊಂದು ರಾಜ್ಯದಿಂದ ಫೈವ್ ಟಿ ಎಮ್ ಸಿ ಅಂದರೆ ಮೂರು ರಾಜ್ಯದಿಂದ ಎಷ್ಟಾಗುತ್ತಪ್ಪ ಫಿಫ್ಟೀನ್ ಟಿ ಎಮ್ ಸಿ ವಾಟ್ರ್ ಆಗುತ್ತೆ ಸೊ ಹಾಗಾಗಿ ಅವ್ರೇನು ಏನು ಮಾಡ್ತಾರೆ ಅಂದರೆ ಆಂಧ್ರ ಪ್ರದೇಶದ ಶ್ರೀಶೈಲಂ ರಿಸರ್ವಾಯರಿಂದ ಫಿಫ್ಟೀನ್ ಟಿ ಎಮ್ ಸಿ ವಾಟ್ರನ್ನ ತೆಗೆದುಕೊಳ್ತಾರೆ ಅಲ್ಲಿಗೆ ಚೆನ್ನೈಗೆ ಬಟ್ ಏನಂದರೆ ಒಂದು ಸರಿ ವಾಟ್ರ್ ರಿಲೀಸ್ ಮಾಡಿದಾಗ ಫಿಫ್ಟೀನ್ ಟಿ ಎಮ್ ಸಿ ರಿಲೀಸ್ ಮಾಡಿರ್ತೀವಿ ಬಟ್ ಅದು ಚೆನ್ನೈಗೆ ರಿಲೀಸ್ ಆದಾಗ ಎಷ್ಟು ಟಿ ಎಮ್ ಸಿ ರೀಚ್ ಆಗುತ್ತಪ್ಪ ಅಂದರೆ ಕೇವಲ ಪಾಯಿಂಟ್ ಫೈವ್ ಟಿ ಎಮ್ ಸಿ ರೀಚ್ ಆಗುತ್ತೆ ಸೊ ನೋಡಿರಿ ನಾವು ಫಿಫ್ಟೀನ್ ಟಿ ಎಮ್ ಸಿ ಬಿಟ್ಟಿದ್ವಿ ಎಷ್ಟು ಟಿ ಎಮ್ ಸಿ ರೀಚ್ ಆತಂದರೆ ಕೇವಲ ಪಾಯಿಂಟ್ ಫೈವ್ ಟಿ ಎಮ್ ಸಿ ಅಂದರೆ ಎಷ್ಟು ವೇಸ್ಟ್ ಆಯ್ತು ಅಂದರೆ ಮೋರ್ ದ್ಯಾನ್ ನೈಂಟಿ ಫೈವ್ ಪರ್ಸೆಂಟ್ ಆಫ್ ದ ವಾಟ್ರ್ ಇಲ್ಲೇ ವೇಸ್ಟ್ ಆಯಿತು ಸೊ ಹಾಗಾಗಿ ಇದು ನಿಮಗೆ ಫೀಸಿಬಲ್ ಆಗುತ್ತೆ ಇಲ್ಲ ಅಂತ ಯೋಚನೆ ಮಾಡಿ ನೆಕ್ಸ್ಟ್ ಏನಾಯ್ತು ಅಂದರೆ ಇದಾದಮೇಲೆ ಎರಡು ಸಾವಿರದ ಮೂರಲ್ಲಿ ಸ್ಪಿರಿಚುವಲ್ ಲೀಡರ್ ಆದಂಥ ಸತ್ಯಸಾಯಿಬಾಬಾ ಯಾರಪ್ಪ ಸತ್ಯ ಸಾಯಿಬಾಬಾ ಅನ್ನೋರು ಏನು ಮಾಡ್ತಾರೆ ಅಂದರೆ ಪ್ರೈವೇಟ್ ಕನ್ಸ್ಟ್ರಕ್ಷನಿಗೆ ಕೊಟ್ಟು ಈ ಎಲ್ಲ ಪ್ರಾಜೆಕ್ಟ್ನ ರಿಪೇರಿ ಮಾಡ್ತಾರೆ ಆಮೇಲೆ ಏನು ಮಾಡ್ತಾರೆ ಅಂದರೆ ಇದನ್ನು ಫಿಫ್ಟೀನ್ ಟಿ ಎಮ್ ಸಿ ವಾಟ್ರ್ ಇದನ್ನು ಕಮ್ಮಿ ಮಾಡ್ತಾರೆ ಎಷ್ಟಕ್ಕೆ ಮಾಡ್ತಾರೆ ಅಂದರೆ ಟ್ವೆಲ್ ಟಿ ಎಮ್ ಸಿ ಮಾಡ್ತಾರೆ ಯಾಕಂದರೆ ಸೀಪೇಜ್ ಲಾಸಸ್ ಅಂತ ಪ್ರತಿಯೊಂದರಿಂದನೂ ಎಷ್ಟು ಟಿ ಎಮ್ ಸಿ ವಾಟರ್ ತೆಗೆದುಕೊತಾರೆ ಅಂದರೆ ಫೋರ್ ಟಿ ಎಮ್ ಸಿ ವಾಟರ್ ತೆಗೆದುಕೊಳ್ತಾರೆ ಹಾಗಾಗಿ ಟ್ವೆಲ್ ಟಿ ಎಮ್ ಸಿ ವಾಟ್ರ್ ಬರುತ್ತೆ ಎರಡು ಸಾವಿರದ ಮೂರರಲ್ಲಿ ಸತ್ಯ ಸಾಯಿಬಾಬಾ ಅನ್ನೋ ಸ್ಪಿರಿಚುವಲ್ ಲೀಡ್ರ್ ಏನು ಮಾಡ್ತಾರೆ ಅಂದರೆ ಎಂಟೈರ್ ತೆಲುಗು ಗಂಗಾ ಪ್ರಾಜೆಕ್ಟಲ್ಲಿರುವಂಥ ಎಲ್ಲ ಕೆನಲ್ಲನ್ನ ರೀಕನ್ಸ್ಟ್ರಕ್ಟ್ ಮಾಡ್ತಾರೆ ರೀಕನ್ಸ್ಟ್ರಕ್ಟ್ ಮಾಡಿ ಮತ್ತೆ ವಾಟರ್ ಫ್ಲೋ ಮಾಡಿದಾಗ ಟ್ವೆಲ್ ಟಿ ಎಮ್ ಸಿ ವಾಟ್ರ್ ಬಿಟ್ಟಿದ್ದರು ಅಲ್ಲಿ ಚೆನ್ನೈಗೆ ರೀಚ್ ಆದಾಗ ಎಷ್ಟು ರೀಚ್ ಆಗಿತ್ತಪ್ಪ ಅಂದರೆ ತ್ರೀ ಪಾಯಿಂಟ್ ಸೆವೆನ್ ಟಿ ಎಮ್ ಸಿ ವಾಟರ್ ರೀಚ್ ಆಗಿತ್ತು ಸೊ ನೋಡಿರಿ ಟ್ವೆಲ್ ಟಿ ಎಮ್ ಸಿ ಬಿಟ್ಟಿದ್ರು ಬಟ್ ರೀಚ್ ಆದಾಗ ಎಷ್ಟು ರೀಚ್ ಆಗಿತ್ತು ಅಂದರೆ ತ್ರೀ ಪಾಯಿಂಟ್ ಸೆವೆನ್ ಟಿ ಎಮ್ ಸಿ ಆಗಿತ್ತು ಎಷ್ಟು ವೇಸ್ಟ್ ಆಗಿತ್ತು ಅಂದರೆ ಮೋರ್ ದೆನ್ ನೈನ್ ಪಾಯಿಂಟ್ ಸಮಥಿಂಗ್ ಟಿ ಎಮ್ ಸಿ ವೇಸ್ಟ್ ಆಗಿತ್ತು ಮೋರ್ ದನ್ ಏಯ್ಟ್ ಪಾಯಿಂಟ್ ತ್ರೀ ಟಿ ಎಮ್ ಸಿ ವೇಸ್ಟ್ ಆಗಿತ್ತು ಸೊ ನೋಡಿರಿ ನಿಮಗೆ ಎಷ್ಟು ನೀರು ಬಿಡ್ತಾರಲ್ಲ ಅಷ್ಟು ಬರೋದಿಲ್ಲ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಬಂದರೂ ನಿಮಗೆ ಎಫೆಕ್ಟಿವ್ ಅನಿಸುತ್ತೆ ಬಟ್ ಇದು ಫಿಫ್ಟಿ ಪರ್ಸೆಂಟ್ ಕೂಡ ಬಂದಿಲ್ಲ ಇದು ಎಷ್ಟು ಬಂದಿದೆ ಅಂದರೆ ಅರೌಂಡ್ ತರ್ಟಿ ಟು ತರ್ಟಿ ಫೈವ್ ಪರ್ಸೆಂಟೇಜ್ ಬಂದಿದೆ ಸೊ ಹಾಗಾಗಿ ಇಂಟರ್ಲಿಂಕಿಂಗ್ ಆಫ್ ವಾಟರ್ ಮಾಡ್ಬೇಕಾದ್ರೆ ಇದು ನಿಮಗೆ ಫೀಸಿಬಲ್ ಆಗುತ್ತಾ ಇಲ್ಲ ಅಂತ ಯಾಕಂದರೆ ನಿಮಗೆ ಸೋರ್ಸಿಂದ ಬಿಟ್ಟಾಗ ಎಷ್ಟು ವಾಟರ್ ಇರುತ್ತಲ್ಲ ಸೋರ್ಸಿಂದ ನಿಮಗೆ ನೂರು ಲೀಟರ್ ವಾಟ್ರ್ ಬಿಟ್ಟರೆ ಡೆಸ್ಟಿನಿ ಅಂದರೆ ನಿಮಗೆ ಎಲ್ಲಿ ರೀಚ್ ಆಗಬೇಕಲ್ಲ ಅಲ್ಲಿ ಎಷ್ಟು ರೀಚ್ ಆಗುತ್ತಪ್ಪ ಅಂದರೆ ಕೇವಲ ಇಪ್ಪತ್ತೈದರಿಂದ ಮೂವತ್ತು ಲೀಟ್ರ್ ಮಾತ್ರ ರೀಚ್ ಆಗುತ್ತೆ ಸೊ ನೆಕ್ಸ್ಟ್ ಇನ್ನೊಂದು ಏನಂದರೆ ಈ ಇಂಟರ್ಲಿಂಕಿಂಗ್ ಆಫ್ ವಾಟರ್ಗಿಂತ ನಾವು ಇನ್ನೂ ಒಂದು ಬೆಟ್ರ್ ಮೆಥಡ್ ಏನಪ್ಪ ಅಂದರೆ ರೈನ್ ವಾಟ್ರ್ ಹಾರ್ವೆಸ್ಟಿಂಗ್ ಮಾಡ್ಬೋದು ಸೊ ನೋಡಿರಿ ನೆಕ್ಸ್ಟ್ ಇನ್ನೊಂದು ಬೆಟ್ರ್ ವೇ ಏನಂದರೆ ರೈನ್ ವಾಟ್ರ್ ಹಾರ್ವೆಸ್ಟಿಂಗ್ ಸೊ ನಿಮಗೆಲ್ಲ ಗೊತ್ತಿದೆ ರಾಜಸ್ಥಾನ ಏನಪ್ಪ ಅಂದರೆ ಡ್ರೈಲ್ಯಾಂಡ್ ಅಲ್ಲಿ ಆಲ್ಮೋಸ್ಟ್ ನಿಮಗೆ ನದಿಗಳೆಲ್ಲ ಏನಂದರೆ ಮಾನ್ಸೂನ್ ಕಾಲದಲ್ಲಿ ಮಾತ್ರ ಹರಿಯುತ್ತೆ ಬಿಟ್ಟರೆ ಅವಾಗಲೂ ಅಲ್ಲಿ ನೀರು ಇರಲ್ಲ ಇಲ್ಲಿ ಒಬ್ಬರು ವ್ಯಕ್ತಿ ಇದ್ದಾರೆ ಅವ್ರ ಹೆಸರು ಏನಪ್ಪ ಅಂದರೆ ಡಾಕ್ಟರ್ ರಾಜೇಂದ್ರ ಸಿಂಗ್ ಅಂತೇಳಿ ಸೊ ಇವರಿಗೆ ಏನಂತ ಕರೀತಾರೆ ಅಂದರೆ ವಾಟರ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ ಸೊ ಇವರು ಬೇಸಿಕಲಿ ಒಬ್ಬರು ಡಾಕ್ಟರ್ ಹೋಮಿಯೋಪತಿ ಡಾಕ್ಟರ್ ಬಟ್ ಇವರು ರಾಜಸ್ಥಾನಿಗೆ ಬಂದಾಗ ಅಲ್ಲಿ ನೀರಿನ ಸಮಸ್ಯೆ ಭಾಳ ಇರುತ್ತೆ ಸೊ ಅವಾಗ ಅವ್ರು ಏನು ಮಾಡ್ತಾರೆ ಅಂದರೆ ಯೋಚನೆ ಮಾಡ್ತಾರೆ ಯಾವ ಥರ ಈ ನೀರಿನ ಸಮಸ್ಯೆನ ನಾವು ಕಡಿಮೆ ಮಾಡಬೇಕು ಅಂತ ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ವಿಲೇಜರ್ಸ್ ಸಪೋರ್ಟ್ ತೊಗೊಂಡು ಅಲ್ಲಿ ಕನ್ಜರ್ವೇಷನ್ ಸ್ಟಾರ್ಟ್ ಮಾಡ್ತಾರೆ ವಾಟರ್ ಕನ್ಜರ್ವೇಷನ್ ಯಾವ ಥರ ಅಂದರೆ ನದಿಗೆ ಚೆಕ್ ಡ್ಯಾಮ್ಸ್ನ ನಿರ್ಮಿಸ್ತಾ ಹೋಗ್ತಾರೆ ಒಂದೊಂದು ಚೆಕ್ ಡ್ಯಾಮ್ಸ್ನ ನಿರ್ಮಿಸಿ ನಿರ್ಮಿಸಿ ಈಗ ಆಲ್ಮೋಸ್ಟ್ ಪ್ರತಿಯೊಂದು ನದಿಯಲ್ಲಿ ವರ್ಷ ಪೂರ್ತಿ ಹರಿಯುತ್ತೆ ಇಲ್ಲಿ ರಾಜಸ್ಥಾನದಲ್ಲಿ ಅವರಿಗೆ ನಾವು ಏನಂತ ಕರಿತೀವಿ ಅಂದರೆ ವಾಟರ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ ಸೊ ನೋಡಿರಿ ನಾನು ನಿಮಗೆ ಎರಡು ಕೇಸ್ ಸ್ಟಡೀಸ್ನ ಪ್ರೆಸೆಂಟ್ ಮಾಡಿದ್ದೀನಿ ಫಸ್ಟ್ ಬಂದುಬಿಟ್ಟು ತೆಲುಗು ಗಂಗಾ ಸೊ ಎಷ್ಟು ಫೀಸಿಬಿಲಿಟಿ ಇದೆ ನೋಡಿರಿ ಎಷ್ಟು ವಾಟ್ರ್ ರಿಲೀಸ್ ಮಾಡಿದರೆ ಎಷ್ಟು ಬರುತ್ತೆ ನೆಕ್ಸ್ಟ್ ರಾಜೇಂದ್ರ ಪ್ರಸಾದ್ ವಾಟರ್ ಮ್ಯಾನ್ ಆಫ್ ಇಂಡಿಯಾ ಸೊ ನೀವು ಕನ್ಸರ್ವೇಷನ್ನು ಮಾಡ್ಬೋದು ಜೊತೆಗೆ ನೀವು ನೀವೇನಾದ್ರು ಇಂಟರ್ ಲಿಂಕಿಂಗ್ ಆಫ್ ವಾಟರ್ ಮಾಡ್ತೀವಿ ಇಂಟ್ರ್ಲಿಂಕಿಂಗ್ ಆಫ್ ರಿವರ್ಸ್ ಮಾಡ್ತೀನಿ ಅಂದರೆ ಏನೇನು ಎನ್ವೈರಮೆಂಟಲ್ ಇಂಪ್ಯಾಕ್ಟ್ ಇದೆ ಆಮೇಲೆ ಅದು ಸೊಸೈಟಿ ಮೇಲೆ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಅದರಿಂದ ಇರುವಂಥ ಎಕನಾಮಿಕ್ ಕಾಸ್ಟ್ ಏನು ಎಲ್ಲನೂ ಯೋಚನೆ ಮಾಡಿ ಸೊ ಹಾಗಾಗಿ ನೀವು ಎ ಬರಿಬೇಕಾರೆ ಯೋಚನೆ ಮಾಡಿ ಈ ಎಲ್ಲ ಪಾಯಿಂಟ್ಸ್ನು ಕನ್ಸಿಡರ್ ಮಾಡಿ ಲಾಸ್ಟಿಗೆ ಸೊಲ್ಯೂಷನ್ ಬರಬೇಕಾರೆ ಇಂಟರ್ಲಿಂಗಿಂಗ್ ಆಫ್ ರಿವರ್ಕಿಂತ ಬೇರೆ ಬೇರೆ ಪ್ರೊಜೆಕ್ಟ್ಸ್ ಇದೆ ಅದ್ರ ಅದ್ರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಿದರೆ ನಮಗಿರುವಂಥ ವಾಟ್ರ್ ಸಮಸ್ಯೆನ ಕಮ್ಮಿ ಮಾಡ್ಬೋದು ಸೊ ಸೊ ಇದೇನಪ್ಪ ಅಂದರೆ ಇವತ್ತಿನ ಒಂದು ವೀಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದಿಷ್ಟು ಟಾಪಿಕ್ನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು